ಸಿ, ಇದೊಂದು ದುರದೃಷ್ಟ. ನಮ್ಮ ಜಿಲ್ಲೆ ಎಂ ಪಿ ಇದರ ನೇತೃತ್ವ ವಹಿಸಬೇಕು. ಅವರು ಬರ್ಡೇ ಮಾಡ್ಕೊಳ್ಳೋದ್ರಲ್ಲಿ ಸಡಗರ ಸಂಭ್ರಮದಲ್ಲಿದ್ದಾರೆ. ಈ ಮಧ್ಯದಲ್ಲಿ ಈ ರಾಜ್ಯದ ಎಂ ಪಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಪಕ್ಷ ಗೆದ್ದಿದ್ದಾರೆ. 26 ಜನ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಇವ್ರಿಗೆ ಜವಾಬ್ದಾರಿ ಬೇಡವ? ಇವರು ನಮ್ಮ ಜಿಲ್ಲೆ ಎಂ ಪಿ ಬರೇ ಇದ್ಯಾವುದೊಂದು ಕ್ವಾರಿಗಳಿಗೆ ಮಾತ್ರ ಭೇಟಿ ಮಾಡಿ ಆಸೆ ತೋರಿಸಿದಷ್ಟು ಆಸಕ್ತಿನ, ರೈತರ ನೀರು ವಿಚಾರದಲ್ಲಿ ಆಸಕ್ತಿ ತೋರಿಸ್ದೇನೆ ಬರ್ಡೇ ಮಾಡಿಕೊಂಡು ಅಲ್ಲಿ ಆಡಿಕೊಂಡು ಇನ್ನೊಂದು ಮಾಡಿಕೊಂಡು ಕಾಲ ಕಳೆಯುವಂಥದ್ದು, ಕೇಕ್ ತಿನ್ನಿಸ್ಕೊಂಡು ಎಲ್ರಿಗೂ ಏನು ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ಥರ ವಿಚಿತ್ರ ನಡವಳಿಕೆಗಳನ್ನ ಭಾಳ ಆಶ್ಚರ್ಯ ಅನಿಸುತ್ತೆ. ಏನು ನಮ್ಮ ಜಿಲ್ಲೆ ಜನ ಎಲ್ಲಿ ಯಾಮಾರ್ತಾ ಇದ್ದಾರೆ ಅನ್ನೋದು ಭಾಳ ನಮಗೆಲ್ಲ ಆಶ್ಚರ್ಯ ತಂದಿದೆ. ಇಂಥವ್ರನ್ನೆಲ್ಲ ನಾವು ಗೆಲ್ಲಿಸ್ಬಿಟ್ಟು, ನಾನು ಹೇಳೋದು ಒಟ್ಟಾರೆ, ಇಂಥವ್ರನ್ನೆಲ್ಲ ಗೆಲ್ಲಿಸ್ಬಿಟ್ಟು ನಾವು ಇವ್ರ ಹತ್ರ ಏನು ನಿರೀಕ್ಷಿಸ್ಬೋದು? ಇವತ್ತು ನಮ್ಮ ಜಿಲ್ಲೆ ಎಂ ಪಿ ನಾಯಕತ್ವ ತೊಗೋಬೇಕಿದೆ. ಈಗ ಕಳಸರಿ ನೀರು ಬಿಟ್ಟಾಗ ನಾವೆಲ್ಲ ಭಾಳ ಆಶ್ಚರ್ಯ ಆಯಿತು. ಇವರು ಯಾವ ಕಾರಣಕ್ಕೆ, ಯಾರ ಒತ್ತಡಕ್ಕೆ ನೀರು ಬಿಟ್ಟಿದ್ದಾರೆ, ಅದೊಂದು ಕ್ಲಾರಿಟಿ ಬೇಕು ಅನ್ನೋ ಥರ ನಾವು ನಿರೀಕ್ಷಿಸಿದ್ವಿ. ಏನು ಹೇಳ್ತಾರೆ ನೋಡೋಣ ಅಂತೇಳಿ ಸರ್ವ ಪಕ್ಷಗಳ ಸಭೆ ಕೂಡ ಕರೆದ್ರು ಕಾಂಗ್ರೆಸ್ ಪಕ್ಷ. ಅದು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಒತ್ತಾಯದ ಮೇರೆಗೆ ಸರ್ವ ಪಕ್ಷದ ಸಭೆ ಕೂಡ ಕರೆದ್ರು. ಆ ಸಭೆಯಲ್ಲಿ ರೈತರು ಹಿತ ಕಾಪಾಡ್ತೀವಿ ಅನ್ನೋ ಒಂದು ಮಾತು ಕೂಡ ಆ ಸಭೆಯಲ್ಲಿ ಕೊಟ್ಟಂಥದ್ದಾಯಿತು. ನಮ್ಮ ರಾಜ್ಯದ ರೈತರ ಹಿತ ಕಾಪಾಡ್ತೀವಿ, ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕಾಗ್ತದೆ, ಅದನ್ನು ನಾವು ಕಾಪಾಡೋಕ್ಕೆ ನಾವು ಬದ್ರಿದ್ದೀವಿ ಅಂತಲೂ ಈ ಸರ್ಕಾರ ಹೇಳಾಯಿತು. ನಂತರದಲ್ಲಿ ಇಷ್ಟು ಹರಿಬಿರಿಲಿ ನಿನ್ನೆ ರಾತ್ರಿನೇ ನೀರು ಬಿಡುವಂಥ ಕೆಲಸ ಮಾಡಿದ್ದಾರೆ. ಈ ಭಾಳ ಹಿಂದಿನ ಹೋರಾಟಗಳನ್ನು ಒಂಚೂರು ಹಿಂದೆ ನೆನೆಸ್ಕೊಂಡ್ರು ಕೂಡ ನಮ್ಮ ನಾಯಕರಾದಂಥ ದೇವೇಗೌಡರಾಗಲಿ ಕುಮಾರಣ್ಣವರಾಗಲಿ ಎಲ್ಲ ಸರ್ಕಾರಗಳು ನೀರು ಬಿಟ್ಟಿದೆ ಇಲ್ಲ ಅಂತಲ್ಲ, ಕಡೆಯಲ್ಲಿ ವಿಧಿ ಇಲ್ಲದೆ ಅನಿವಾರ್ಯ ಆದಾಗ ನಿರ್ಧಾರಗಳು ತಗೊಂಡಿದೆ. ಇವತ್ತು ಎಸ್ ಎಂ ಕೃಷ್ಣ ಅವರು ಕೂಡ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಮಂಡ್ಯ ತನಕ ಬಂದು ನಾನು ನೀರು ಬಿಡೋದಿಲ್ಲ ರೈತರ ಪರವಾಗಿ ಇರ್ತೀನಿ ಅಂತ ಹೋರಾಟ ಮಾಡಿದ ಮೇಲೆ ಮತ್ತು ನಮ್ಮ ನಾಯಕರಾದಂಥ ದೇವೇಗೌಡರು ಕುಮಾರಣ್ಣ ಅವರು ಎಲ್ಲ ಕಾನೂನಾತ್ಮಕವಾಗಿ ಎಲ್ಲ ಪ್ರಯತ್ನಗಳು ಮುಗಿದ ಮೇಲೆ ನಿಸ್ಸಹಾಯಕರಾದ ಮೇಲೆ ನೀರು ಬಿಟ್ಟಂಥದ್ದಿದೆ. ನಮ್ಮ ದೇಶದ ಕಾನೂನಿಗೆ ನಾವೆಲ್ಲ ಗೌರವ ಕೊಡಬೇಕು ನಿಜ, ಬಟ್ ನಮ್ಮ ಅವಶ್ಯಕತೆನ ಎತ್ತಿಡಿಯೋ ಕೆಲಸ ಆಗಬೇಕಲ್ಲ. ಆ ಎತ್ತಿಡಿಯೋ ಕೆಲಸನ ಈ ಸರ್ಕಾರ ಮಾಡೋ ಪ್ರಯತ್ನದಲ್ಲೇ ಇಲ್ಲ. ಇವರಿಗೆ ರೈತರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ, ಈಗಾಗಲೇ ಅಧಿಕಾರಿಗಳ ಮುಖಾಂತರ ಹೇಳಿಕೆ ಕೊಡಿಸ್ಬಿಟ್ರು, ನೀವು ಕಂತು ನೀರು ಕೊಡ್ತೀವಿ ಅಂತ, ಕಂತು ನೀರು ಕೊಡ್ತೀವಿ ನೀವು ನಾಟಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಜನ ಎಲ್ಲ ಕಡೆ ನಾಟಿ ಆಗೋಗಿದೆ. ಈಗ ಅದರಲ್ಲಿ ಏನು ಹೇಳ್ತಾರೆ ಅಂದರೆ 15 ದಿನ ನೀರು ಹರಿಸೋದು, 15 ದಿನ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. 15 ದಿನ ನಿಲ್ಲಿಸೋದಾದರೆ ಯಾವ ಗಿಡ ಉಳಿಯುತ್ತೆ ರೈತರ? ಇವ್ರಿಗೆ ರೈತ ವ್ಯವಸಾಯದ ಅನುಭವ ಇದೆಯಾ ಅವರಿಗೆ? 15 ದಿನ ನೀರು ಹರಿಸ್ಬಿಟ್ಟು 15 ದಿನ ನೀರು ನಿಲ್ಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಾಗಲೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಆ 15 ದಿನ ನೀರು ಹರಿಸ್ತೇ ಇದ್ರೆ ಯಾವ್ದಾರ ಕ್ರಾಪ್ ಉಳಿಯೋಕ್ಕೆ ಸಾಧ್ಯನಾ ಈ ಬಿಸಿಲಲ್ಲಿ?